ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಹಸುವೊಂದು ಸಿದ್ಧಲಿಂಗ ಶ್ರೀಗಳ ಬಳಿ ಓಡೋಡಿ ಬಂದ ಅಪರೂಪದ ದೃಶ್ಯ ಕಂಡು ಜನತೆ ಮೂಕವಿಸ್ಮಿತರಾಗಿದ್ದಾರೆ. ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿ ಗದ್ದುಗೆಗೆ ಭೇಟಿ ನೀಡಿ ಶ್ರೀಗಳು ತಮ್ಮ ಕೊಠಡಿಗೆ ಹಿಂತಿರುಗುವಾಗ ಘಟನೆ ಸಂಭವಿಸಿದ್ದು, ಶ್ರೀಗಳು ಹಸುವಿನ ಮೈ ಸವೆರುತ್ತಿದ್ದಂತೆ ಹಸು ಸುಮ್ಮನೆ ನಿಂತಿದೆ. ಈ ಅಪರೂಪದ ದೃಶ್ಯ ಭಕ್ತರ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ದೇಶದ 100 ಸ್ಮಾರ್ಟ್ ಸಿಟಿಗಳ ಪೈಕಿ ತುಮಕೂರು ನಗರಕ್ಕೆ ವರ್ಷದ ಸ್ಮಾರ್ಟ್ ಸಿಟಿ ಗೌರವ ಪ್ರಶಸ್ತಿ ಲಭಿಸಿದೆ. ದೆಹಲಿಯಲ್ಲಿ ನಡೆದ 8ನೇ ಸ್ಮಾರ್ಟ್ ಸಿಟಿ ಎಕ್ಸ್ಪೋ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಆರೋಗ್ಯ, ಶಿಕ್ಷಣ, ಕ್ರೀಡೆ, ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆಧರಿಸಿ ಪ್ರಶಸ್ತಿ ಆಯ್ಕೆ ಮಾಡಿದ್ದು, ತುಮಕೂರು ನಗರಕ್ಕೆ ವರ್ಷದ ಸ್ಮಾರ್ಟ್ ಸಿಟಿ ಪ್ರಶಸ್ತಿ ಗೌರವ ಲಭಿಸಿದೆ. ತುಮಕೂರು ಸ್ಮಾರ್ಟ್ ಸಿಟಿ ಎಂಡಿ ಡಾಕ್ಟರ್ ಬಿಟಿ ರಂಗಸ್ವಾಮಿ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಏಪ್ರಿಲ್ 1ರಂದು ಶನಿವಾರ ಆದಿಜಾಂಬವ ಮಹಾಸಭಾ ತಿಪಟೂರು ವತಿಯಿಂದ ಸಂವಿಧಾನ ಉಳಿಸಿ ಜನಾಂದೋಲನ ಹಾಗೂ ಆದಿಜಾಂಬವ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಆದಿಜಾಂಬವ ಮಹಾಸಭಾ ಗೌರವಾಧ್ಯಕ್ಷ ಕೆ ರಾಮಯ್ಯ ತಿಳಿಸಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆದಿಜಾಂಬವ ಸಮಾಜ ಒಳಮೀಸಲಾತಿಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದು, ಸರ್ಕಾರ ಒಳಮೀಸಲಾತಿ ಹಂಚಿಕೆ ಮಾಡಿರುವುದು ಶ್ಲಾಘನೀಯ. ತಿಪಟೂರು ಗ್ರಾಮದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ಬೈಕ್ ರ್ಯಾಲಿ ನಡೆಯಲಿದ್ದು, ಕಲ್ಪತರು ರತ್ನ ಡಾಕ್ಟರ್ ಜಿಎಸ್ ಶ್ರೀಧರ್ ಉದ್ಘಾಟಿಸಲಿದ್ದಾರೆ. ಚಿತ್ರದುರ್ಗ ಮಾದರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಮಹಾಸ್ವಾಮೀಜಿಗಳು, ಕೋಡಿಹಳ್ಳಿ ಆದಿಜಾಂಬವ ಬೃಹನ್ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಷಡಕ್ಷರ ಮುನಿ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಆದಿಜಾಂಬ ಮಹಾಸಭಾ ತಿಪಟೂರು ವತಿಯಿಂದ ಸಂವಿಧಾನ ಉಳಿಸಿ ಜನಾಂದೋಲನ ಹಾಗೂ ಆದಿಜಾಂಬವ ಜನಜಾಗೃತಿ ಸಮಾವೇಶ ಮತ್ತು ಯುವಕ ಬೈಕ್ ರ್ಯಾಲಿ ಮತ್ತು ತಮಟೆ ಪ್ರದರ್ಶನ ದಿನಾಂಕ 1ನೇ ಏಪ್ರಿಲ್ ಶನಿವಾರ ಬೆಳಗ್ಗೆ 11:30 ಕಾರ್ಯಕ್ರಮ ಏರ್ಪಡಿಸಿದ್ವಿ. ಸ್ಥಳ ಆಸಲ್ ಚಕ್ರವರ್ತಿ ನರಸಿಂಹರಾಜ ರಂಗಮಂದಿರ ಕೆ ಆರ್ ಪಡೆಯಿಟ್ಟು ಇಲ್ಲಿ ನಾವು ಸಮಾವೇಶನ ಆಯೋಜಿಸಿ ಪ್ರಾರಂಭ ಮಾಡಿದ ಉದ್ದೇಶ ಇಟ್ಟುಕೊಂಡಿದ್ದೀನಿ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಕೆಎಂ ಶಾಂತಪ್ಪ, ಕುಪ್ಪಾಳು ರಂಗಸ್ವಾಮಿ, ಈಡೇನಹಳ್ಳಿ ಕಾಂತರಾಜು, ರಾಘವೇಂದ್ರ ಯಗಚಿಕಟ್ಟೆ, ಜಗದಾರ್ಯ ಮುಂತಾದವರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಘ್ ಟಿವಿ, ತಿಪಟೂರು. ಶಿರಾದಲ್ಲಿ ಅರೆಬರೆ ಚರಂಡಿ ಕಾಮಗಾರಿಯಿಂದಾಗಿ ಚರಂಡಿಯಲ್ಲಿ ನೀರು ಹರಿಯದಂತಾಗಿದೆ. ಇದರಿಂದ ಸೊಳ್ಳೆ, ನೊಣ, ಕ್ರಿಮಿಕೀಟಗಳ ಬಾಧೆ, ದುರ್ನಾತ. ಇದರ ಮಧ್ಯೆ ಕುಡಿಯುವ ನೀರಿನ ಘಟಕ, ಚರಂಡಿ ಮಧ್ಯದಲ್ಲಿ ಹಾದು ಹೋಗುವ ನೀರಿನ ಘಟಕದ ಪೈಪ್, ಇದು ಎಲ್ಲಿ ಅಂತೀರಾ? ಈ ಬಗ್ಗೆ ಒಂದು ಸ್ಟೋರಿ ಇದೆ, ಬನ್ನಿ ನೋಡೋಣ. ಶಿರಾ ತಾಲೂಕಿನ ಕೊಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗಪುರ ಗೊಲ್ಲರಹಟ್ಟಿಯಲ್ಲಿ ಚರಂಡಿ ದುರಸ್ತಿ ಮಾಡುವ ನೆಪದಲ್ಲಿ ಚರಂಡಿ ಅಗಲಿಸಿದ್ದು, ಚರಂಡಿ ದಾಟಲು ಹೋಗಿ ಮಕ್ಕಳು ವೃದ್ಧರು ಬಿದ್ದು ಗಾಯಗೊಂಡಿದ್ದಾರೆ. ರಸ್ತೆಯ ಅರ್ಧ ಭಾಗವು ಸಿಸಿ ರಸ್ತೆ ಅಭಿವೃದ್ಧಿಗೊಳಿಸುವುದು ಬಾಕಿ ಉಳಿದಿದೆ. ಈ ಮಧ್ಯೆ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಡೆಕ್ ಸ್ಲಾಬ್ ನಿರ್ಮಾಣಕ್ಕೆ ಕಾಂಕ್ರೀಟೀಕರಣ ಹಾನಿಯಾಗಿದ್ದು, ಕಳೆದ 5 ತಿಂಗಳಿನಿಂದಲೂ ಕಾಮಗಾರಿ ಸ್ಥಗಿತಗೊಂಡಿದೆ. ಕೂಡಲೇ ಕಾಮಗಾರಿ ಪೂರ್ಣಗೊಳಿಸುವಂತೆ ತಾಲೂಕು ಮತ್ತು ಗ್ರಾಮಾಡಳಿತಕ್ಕೆ ಮನವಿ ಸಲ್ಲಿಸಿದರೂ ಕೂಡ ಸೂಕ್ತ ಸ್ಪಂದನೆ ದೊರೆತಿಲ್ಲ. ಮಂಜುನಾಥ್ ಅಂತ ಈ ಥರ ಮಾಡೋಗಿದ್ದಾರೆ, ಅಲ್ಲಿಂದ ಇಲ್ಲಿ ಮಾಡಿ ಈ ಕಡೆ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ನಿಂತ್ಕೊಂಡು ನೀರು ಹಿಡಿಯೋಕ್ಕೂ ಅಲ್ಲ, ಸೊಳ್ಳೆ ಫುಲ್ಲು ಸ್ಮೆಲ್ಲು, ಈ ಕಡೆ ಕುಗಮಕ್ಕೂ ಅಲ್ಲ, ನಿಂತ್ಕೊಳ್ಳೋಕ್ಕೂ ಅಲ್ಲ, ಇಲ್ಲಿ ಯಾರು ನೀರನ್ನು ಹಿಡಿಯೋಕ್ಕೆ ಬರ್ತಾ ಇಲ್ಲ.
ಈ ಸ್ಮೆಲ್ಗಿಂದ ಯಾರು ನೀರು ಹಿಡಿಯೋಕ್ಕೂ ಬರ್ತಾ ಇಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಅಲ್ಲೇ ಇದೆ ನೋಡಿ, ಅಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ. ಅದು ಏನು ಮಾಡೋಕ್ಕೂ ಬರ್ತಾ ಇಲ್ಲ. ಇಲ್ಲಿಂದ ಅರ್ಧ ಕಾಮಗಾರಿ ಮಾಡಿ ಬಿಟ್ಟೋಗಿದ್ದಾರೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಇದು ರಂಗಾಪುರ ಒಂದ್ರಟ್ಟಿ ಸಿಕ್ಕಾಪಟ್ಟೆ ಸ್ಮೆಲ್ಲು ಸರ್. ಇಲ್ಲಿ ಹಿಡಿಯೋಕ್ಕೂ ಆಗ್ತಾ ಇಲ್ಲ ನೀರ ನಡಿಲಿ ಎಲ್ಲ. ಅಲ್ಲಿಂದಲೂ ಫುಲ್ ಸ್ಟಾಕ್ ಆಗಿದೆ ಅಲ್ಲಿಂದ ಇಲ್ಲಿಗೆ. ಸರಿಯಾ, ಅಲ್ಲಿ ಈ ಕಡೆಯಿಂದನ ಆ ಕಡೆ ಮನೆಗೂ ತೊಂದರೆ, ಈ ಕಡೆ ಕುರಿಯಟ್ಟಿ ಕುರಿಗೂ ತೊಂದರೆ, ಎಲ್ಲಕ್ಕೂ ತೊಂದರೆ ಸರ್. ಅದು ಅಂತ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಪುಟ್ಟ ಪಂಚಾಯತಿ. ಈ ನಮ್ಮ ಗೊಲ್ರಟ್ಟೆಗೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಬಂದು 18-20 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಎಲ್ಲ ಅವ್ಯವಸ್ಥೆ ಮಾಡೋಗಿದ್ದಾರೆ. ಕುಡಿಯೋ ನೀರಿಂದ ಗರೀಜ್ ಎದ್ದು ಹೋಗಿದೆ. ಕಾಂಟ್ರಾಕ್ಟ್ ಕೇಳಿದ್ರೆ ಇಂಜಿನಿಯರ್ ಕೇಳು ಅಂತಾನೆ. ಇಂಜಿನಿಯರ್ ಕೇಳಿದ್ರೆ ಎಷ್ಟೇ ಕಂಟ್ರಿ ಮಾಡೋದು ಅಂತಾನೆ. ಕಾಮರಾಜು ಅಂತ ಇಂಜಿನಿಯರು, PWD. ಇವರು ಅಭಿವೃದ್ಧಿ ಮಾಡ್ತೀನಿ ಅಂದರೆ ಎಲ್ಲ ಅವ್ಯವಸ್ಥೆ ಮಾಡೋಗಿದ್ದಾರೆ. ಶಾಸಕರು ಅಭಿವೃದ್ಧಿ ಮಾಡ್ತೀನಿ, ನಿಮ್ಮ ಮಟ್ಟಿ ಗೊಲ್ರಟ್ಟಿ ಅಭಿವೃದ್ಧಿ ಮಾಡ್ತೀನಿ ಅಂದರೆ ಅವ್ಯವಸ್ಥೆ ಮಾಡಿ ಎಲ್ಲ ಗಲೀಜ್ ಮಾಡೋಗಿದ್ದಾರೆ. ಈ ಮಳೆ ಬಂದರೆ ಊರು ಮನೆಗಳಿಗೆ ವಾಸ ಮಾಡೋಕ್ಕಾಗಲ್ಲ ನೀರು ನಿಂತ್ಕೊಂಡು. ಮಾಡಿದರೆ ಅಲ್ಲಿ ಕಚ್ಚೆ ನೀರು ಅದಕ್ಕೆ ಕುಡಿತಾ ಇದ್ವಿ, ನೀರೆಲ್ಲ ಗಲೀಜ್ ಆಗೈತೆ. ಸಂಬಂಧಿಸಿದ ಅಧಿಕಾರಿಗಳು ಈ ಕುರಿತು ಜಾಗೃತಿ ವಹಿಸಬೇಕು. ಕೂಡಲೇ ಕಾಮಗಾರಿ ಆರಂಭಿಸದಿದ್ದಲ್ಲಿ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂದು ಅಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದಾರೆ. ಚರಂಡಿ ಸ್ವಚ್ಛತೆ ಇಲ್ಲದೆ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ತಿರುಗಾಡುವಂತಾಗಿದ್ದು ಚರಂಡಿಯಲ್ಲಿ ಕೊಳಚೆ ನೀರು ನಿಂತು ಸೊಳ್ಳೆಯ ಉತ್ಪಾದನೆ ಕೇಂದ್ರವಾಗಿದೆ. ಚರಂಡಿಗಳ ಸ್ವಚ್ಛತೆಗೆ ಸ್ಥಳೀಯರು ಆಗ್ರಹಿಸಿದ್ದು ನೀರಿನ ಘಟಕದ ಮುಂದೆಯೇ ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ಎದುರಾಗಿದೆ. ಶ್ರೀಮಂತ್ ಅಮುಕ್, ಟಿವಿ ಶಿರಾ. ವಿಧಾನಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಶಿರಾ ತಾಲೂಕಿನ ಕೆಲ ಗ್ರಾಮೀಣ ಭಾಗಗಳಲ್ಲಿ ಸರ್ಕಾರದ ಯೋಜನೆಗಳ ಪ್ರಚಾರದ ಫ್ಲೆಕ್ಸ್ಗಳು ರಾರಾಜಿಸುತ್ತಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆ ಮಾಡಿದ್ದು May 10 ಮತದಾನ ನಡೆಯಲಿದೆ. May 13 ಮತ ಎಣಿಕೆ ಕಾರ್ಯ ನಡೆದು ಚುನಾವಣಾ ಅಧಿಸೂಚನೆ ಹೊರಡಿಸಿ ಕಟ್ಟುನಿಟ್ಟಿನ ನೀತಿ ಸಂಹಿತೆ ಜಾರಿಗೊಳಿಸಲಾಗಿದೆ. ಮಾದರಿ ನೀತಿ ಸಂಹಿತೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಜಿಲ್ಲಾ ಮಟ್ಟದಲ್ಲಿ ತಂಡ ರಚನೆ ಮಾಡಲಾಗಿದೆ. ತಾಲೂಕಿನ ಸಾರ್ವಜನಿಕ ಸ್ಥಳಗಳು ಆಸ್ತಿಗಳಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ ಹಾಗೂ ನಾಶಪಡಿಸಿದಲ್ಲಿ ಚುನಾವಣಾ ಕಾಯ್ದೆ ಹಾಗೂ CRPC ಕಾಯ್ದೆ ಅನ್ವಯ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ಬ್ಯಾನರ್, ಬಂಟಿಂಗ್ಸ್, ಚುನಾವಣಾ ಪ್ರಚಾರ ಸಾಮಗ್ರಿಗಳು ಇದ್ದಲ್ಲಿ ಅವುಗಳನ್ನು ಕೂಡಲೇ ತೆರವುಗೊಳಿಸಲು ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದೆ. ಆದರೆ ಶಿರಾ ಅಮರಾಪುರ ರಸ್ತೆಯ ರಂಗಪುರ ಗೋಲರಹಟ್ಟಿ ಶಾಸಕರ ಪ್ರಚಾರ ಬ್ಯಾನರ್ಗಳನ್ನು ತೆರವು ಮಾಡಿಲ್ಲ. ಶ್ರೀಮಂತ್ ಅಮುಕ್, ಟಿವಿ ಶಿರಾ. ದಾಬಸ್ಪೇಟೆಯಿಂದ ಬೆಂಗಳೂರಿನ ಮಾರ್ಗದಲ್ಲಿ 30,000 ಲೀಟರ್ ಸ್ಪಿರಿಟ್ ಸಾಗಿಸುತ್ತಿದ್ದ ಲಾರಿಯನ್ನು ನೆಲಮಂಗಲ ಅಬಕಾರಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆ ಅಬಕಾರಿ ಇಲಾಖೆಯಿಂದ ಕಾರ್ಯಾಚರಣೆ ನಡೆಯುತ್ತಿದ್ದು ನೆಲಮಂಗಲ ಅಬಕಾರಿ ಅಧಿಕಾರಿಗಳು ನೆಲಮಂಗಲ ಜಾಸ್ಟೋಲ್ ಬಳಿ ಭರ್ಜರಿ ಬೇಟೆಯಾಡಿದ್ದಾರೆ. ಟ್ಯಾಂಕರ್ ಲಾರಿಯಲ್ಲಿದ್ದ 30,000 ಲೀಟರ್ ಸ್ಪಿರಿಟ್ ಹಾಗೂ ಡ್ರೈವರ್ ಕ್ಯಾಬಿನ್ನಲ್ಲಿ 18 ಲೀಟರ್ ಮದ್ಯ ವಶಪಡಿಸಲಾಗಿದೆ. ಯಾವುದೇ ತರಹದ ದಾಖಲಾತಿಗಳಿಲ್ಲದ ಮದ್ಯ ಹಾಗೂ ಲಾರಿ ಚಾಲಕ ಶ್ರೀಧರನ್ನ ಬಂಧಿಸಲಾಗಿದೆ. ತಗಿಕುಪ್ಪೆ ಶ್ರೀಧರ್, ಅಮುಕ್, ಟಿವಿ ನೆಲಮಂಗಲ. ಕೋಲಾರ ನಗರದ RTO ಕಚೇರಿ ಆವರಣದ ಗಣಪತಿ ದೇಗುಲದಲ್ಲಿ ಶ್ರೀರಾಮ ನವಮಿ ಪ್ರಯುಕ್ತ ನಡೆದ ವಿಶೇಷ ಪೂಜೆಯಲ್ಲಿ ಸಂಸದ ಮುನಿಸ್ವಾಮಿ ಭಾಗಿಯಾಗಿದ್ದರು. ಶ್ರೀರಾಮ ನವಮಿ ಪ್ರಯುಕ್ತ ಭಜನೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂಸದ ಮುನಿಸ್ವಾಮಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದು ಭಜನೆ ಮಾಡುವ ಭಕ್ತರೊಂದಿಗೆ ಕುಳಿತು ಕಿಂಜರಿ ಬಾರಿಸಿದರು. ಇನ್ನು ವೃದ್ಧರೊಂದಿಗೆ ಕುಳಿತು ಕಿಂಜರಿ ಬಾರಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.